ವಾಲ್ಯೂಮ್ ಸ್ಟಡಿ 5 ಚಾಪ್ಟರ್ 10 ಪೇಜ್ ನಂಬರ್ 157. ಸ್ವಸ್ಥವಲ್ಲದ ಮನಸ್ಸಿಗೆ ಇವು ಪುರಾವೆ. ಒಂದು ಮಟ್ಟದ ಭ್ರಾಂತಿ ಅಲ್ಲವೇನೋ. ಯಾರ ನಿರ್ಣಯಗಳು ದೃಢವಲ್ಲವಾಗಿದ್ದು ಅವರುಗಳು ಉಚ್ಚಾಸ್ಪತ್ರೆ ಅಥವಾ ಮಾನಸಿಕ ಅಸ್ವಸ್ಥರ ಶಿಬಿರಗಳಲ್ಲಿ ಪ್ರತಿಬಂಧಿಸುವಂತೆ ಮಾಡುವಲ್ಲಿ ಇದೇ ತತ್ವದ ಅತಿರೇಕವನ್ನು ನಾವು ಗಮನಿಸುವುದಿಲ್ಲವೋ? ಹುಚ್ಚಾಸ್ಪತ್ರೆಗಳಲ್ಲಿರುವ ಕೆಲವರಲ್ಲಿ ಸ್ವಪ್ರತಿಷ್ಠೆ, ಅನುಮೋದನೆ ಮತ್ತು ಅಂಜಿಕೆ ಇವುಗಳು ಸಂಶಯಾತೀತವಾಗಿ ಮಾನಸಿಕ ತೊಂದರೆಗಳ ಬುನಾದಿಗಳಾಗಿವೆ. ಉಳಿದವರಲ್ಲಿ ಹೆಚ್ಚಿನವರು ಭೂತ ಹಿಡಿದವರಂತೆ ಬುದ್ಧಿಭ್ರಮಣರಾಗಿರುತ್ತಾರೆ. ನಾವು ಹುಚ್ಚಾಸ್ಪತ್ರೆ ಅಥವಾ ಅಂಥವರ ತಂಗುದಾಣವನ್ನು ಪ್ರವೇಶಿಸಿದರೆ ಅಲ್ಲಿರುವ ಕೆಲವರು ತಾವು ತುಂಬ ಶ್ರೀಮಂತರು ಅಥವಾ ತಾವು ರಾಜರುಗಳು ಇಲ್ಲವೇ ರಾಣಿಯರು ಅಥವಾ ಗಣ್ಯರು ರಾಜಕುಮಾರ ರಾಜಕುಮಾರಿಯರು ಎಂಬ ಭ್ರಮೆಯಲ್ಲಿರುತ್ತಾರೆ ಮತ್ತು ಅದಕ್ಕೆ ಅನುಗುಣವಾಗಿ ತುಂಬ ಜಂಬಶಾಲಿಗಳು, ಮುಂಗೋಪಿಗಳು ಮತ್ತು ಸುಲಭವಾಗಿ ಕೋಪ ಹುಟ್ಟಿಸುವವರು ಆಗಿರುತ್ತಾರೆ. ಇತರರು ಈ ಕಾಲ್ಪನಿಕ ತಪ್ಪುಗಳನ್ನು ನಿಭಾಯಿಸಿಕೊಳ್ಳುತ್ತಾರೆ ಮತ್ತು ಅವರುಗಳನ್ನು ಸಾಕಷ್ಟು ಮೆಚ್ಚಿಕೊಳ್ಳುವುದೆಂದು ಊಹಿಸುತ್ತಾರೆ ಮತ್ತು ಅವರ ಸ್ನೇಹಿತರುಗಳು ಅವರ ಭ್ರಾವದ ಹೆದರಿಕೆಯಿಂದ ಅವರಿಂದ ದೂರವಿರಲು ಶ್ರಮಿಸುತ್ತಾರೆ ಅಥವಾ ಅವರ ಸಾಮರ್ಥ್ಯವನ್ನು ಅಡಗಿಸುತ್ತಾರೆ ಅಥವಾ ಅವರು ಅದೃಷ್ಟವನ್ನು ಪಡಕೊಳ್ಳದಂತೆ ತಡೆದೊಡ್ಡುತ್ತಾರೆ ಎಂದು ಭಾವಿಸುತ್ತಾರೆ. ಇತರರು ಅಂಜಿಕೆಯ ಕಾರಣ ಎಲ್ಲರೂ ತಮ್ಮ ಪ್ರಾಣಗಳನ್ನು ತೆಗೆಯ ಬಯಸುತ್ತಾರೆ. ಇಡೀ ಲೋಕವು ಹುಚ್ಚುತನದಿಂದ ತುಂಬಿದೆ. ಅವರು ಮಾತ್ರವೇ ಸ್ವಸ್ಥ ಬುದ್ಧಿಯುಳ್ಳವರು ಅಥವಾ ದೇವರೇ ತಮ್ಮ ವಿರುದ್ಧವಾಗಿದ್ದಾನೆ, ತಾವು ಕ್ಷಮಿಸಲಾಗದ ಪಾಪ ಇತ್ಯಾದಿಗಳನ್ನು ಮಾಡಿರುವುದರಿಂದ ತಮ್ಮ ವಿಧಿಯು ನಿರಂತರವಾದ ಯಾತನೆಗಳಿಂದ ಕೂಡಿದೆ ಎಂದು ಊಹಿಸಿಕೊಳ್ಳುತ್ತಾರೆ. ಇವುಗಳೆಲ್ಲವೂ ಮಾನಸಿಕ ದುಸ್ಥಿತಿಯ ಅತಿರೇಕದ ಗುಣಲಕ್ಷಣಗಳು ಮತ್ತು ಇದನ್ನು ಗಮನಿಸುವವರು ಪ್ರತಿನಿತ್ಯವೂ ಲೋಕದ ಎಲ್ಲ ಕಡೆಗಳಲ್ಲಿ ಕಂಡುಕೊಳ್ಳುತ್ತಾರೆ. ಲೋಕದ ಧೋರಣೆ ಮತ್ತು ಲೋಕದ ಆತ್ಮನು ಅದರ ಆಕಾಂಕ್ಷೆ ಮತ್ತು ಹೆಮ್ಮೆಗಳೊಡನೆ ಅದರ ಮೂಢನಂಬಿಕೆಗಳು, ಅಂಜಿಕೆಗಳು ಮತ್ತು ತಪ್ಪುಗಳ ಕಾರಣ ಇದನ್ನು ತೀಕ್ಷಗೊಳಿಸುತ್ತದೆ ಮತ್ತು ಇದು ನಾಗರಿಕ ಪ್ರಪಂಚದಲ್ಲಿ ತೀವ್ರಗತಿಯಲ್ಲಿ ಹೆಚ್ಚುತ್ತಾ ಹೋಗುತ್ತದೆ. ಇವರುಗಳಿಗೆ ಬೇಕಾಗಿರುವುದು ನಮಗೆ ಮತ್ತು ಮಾನವ ಜಾತಿಯವರಿಗೆ ಬೇಕಾದುದು ಸ್ವಸ್ಥತೆ ಉಳ್ಳ ಆರೋಗ್ಯಕರ ಮನಸ್ಸು. ಆದರೆ ಪ್ರಪಂಚದ ಮಾನಸಿಕ ಹಾಗೂ ದೈಹಿಕ ಕೊರತೆಗಳ ಸಾಮಾನ್ಯ ಗುಣಪಡಿಸುವಿಕೆಯು ಮಹಾವೈದ್ಯನ ಕೈಯಲ್ಲಿರುವ ಸಮಯವು ಮಿಲಿಯಾಂತರ ಯುಗದಲ್ಲಿ ಸಂಪೂರ್ಣವಾಗಿ ಪರಿಚಯಿಸಲ್ಪಡುವ ಕಾಲವಾಗಿದೆ. ಆದರೆ ಆ ಯುಗವನ್ನು ಸೂಕ್ತ ಸಮಯ ಬರುವವರೆಗೆ ಪರಿಚಯಿಸಲು ಸಾಧ್ಯವಿಲ್ಲ ಮತ್ತು ಅದರ ಪರಿಹಾರ ಮತ್ತು ಆಶೀರ್ವಾದಗಳು ಈಗಾಗಲೇ ಬರಲಾರವು. ಈ ಸಮಯದಲ್ಲಿ ಕರೆಯಲ್ಪಟ್ಟ ಸುವಾರ್ಥ ಸಭೆಯು ತನ್ನ ಕರ್ತನ ಮತ್ತು ಆತನ ವಾಕ್ಯಗಳ ಮೂಲಕವಾಗಿ ಆತನ ಪವಿತ್ರಾತ್ಮನನ್ನು, ಸ್ವಸ್ಥವಾದ ಮನಸ್ಸಿನ ಆತ್ಮನನ್ನು ಪಡಕೊಳ್ಳುತ್ತದೆ. ಇದು ತಂದೆಯ ಮನಸ್ಸು ಅಥವಾ ಆತ್ಮಕ್ಕೆ ಸಮಾನರಾಗಿರುತ್ತದೆ. ಒಬ್ಬೊಬ್ಬನು ಪಡಕೊಂಡಿರುವ ಸೌಲಭ್ಯಗಳನ್ನು ಎಷ್ಟರ ಮಟ್ಟಿಗೆ ಉಪಯೋಗಿಸಿಕೊಳ್ಳುತ್ತಾನೋ ಅಷ್ಟರ ಮಟ್ಟಿಗೆ ಲೋಕದಲ್ಲಿರುವ ಮನುಕುಲವನ್ನು ಬಾಧಿಸುವ ಸ್ವಾಭಾವಿಕವಾದ ಮನಸ್ಸಿನ ಮತ್ತು ದೇಹದ ತೊಂದರೆಗಳ ಮೇಲೆ ಉಪಯೋಗಿಸಲು ಸಹಾಯ ಪಡೆಯುತ್ತಾನೆ. ಅಪೋಸ್ತಲನ ಮೂಲಕವಾಗಿ ದೇವರ ಮಾತುಗಳು ನಮ್ಮನ್ನು ಈ ರೀತಿಯಾಗಿ ನಿರ್ದೇಶಿಸುತ್ತದೆ. ನಿಮ್ಮಲ್ಲಿ ಒಬ್ಬೊಬ್ಬನಿಗೂ ಹೇಳುವುದೇನೆಂದರೆ, ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂತಹ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ದೇಹಕ್ಕೆ ಅನುಸಾರವಾಗಿ ಅಲ್ಲ, ಆದರೆ ನೂತನ ಸ್ವಭಾವಕ್ಕನುಸಾರವಾಗಿ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು. ರೋಮಾಪುರದವರಿಗೆ 12:3. ಅನೇಕರೊಡನೆ ತಮ್ಮನ್ನು ಅತಿಯಾಗಿ ಮೆಚ್ಚಿಕೊಳ್ಳುವುದನ್ನು ಜಯಿಸುವ ಮತ್ತು ತಮ್ಮ ಸ್ವಂತ ಮೆಧಾಶಕ್ತಿಗಳಿಗೆ ತಕ್ಕಂತೆ ಸ್ವಸ್ಥತೆಯ ಆತ್ಮನನ್ನು ಹೊಂದಿಕೊಳ್ಳುವ ಈ ಕಾರ್ಯವು ಜೀವನ ಪರ್ಯಂತರ ಕಾರ್ಯವಾಗಿದೆ. ಆದರೆ ತಮ್ಮ ಹೆಮ್ಮೆಯನ್ನು ಸರಿಪಡಿಸಿಕೊಳ್ಳುವ ಈ ಕಾರ್ಯದಲ್ಲಿ ಕರ್ತನ ಮಾತುಗಳಿಂದ ಅವರಿಗೆ ಸಹಾಯ ದೊರೆಯುತ್ತದೆ. ಆ ಮಾತೇನೆಂದರೆ, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಅಪೋಸ್ತಲನ ಮಾತುಗಳಿಂದ ನೆರವು ಪಡೆಯುತ್ತಾರೆ. ಅದೇನೆಂದರೆ,
ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಮತ್ತಾಯ 5:5 ಹಾಗೂ ಯಾಕೋಬ 4:6 ಮತ್ತು 1 ಪೇತ್ರ 5:6 ಎಂಬುದೇ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.